ಭ್ರಷ್ಟಾಚಾರ ಅನ್ನತಕ್ಕಂಥದ್ದು ಅವರಿಗೆ ಯಾವುದೂ ಅವ್ರಿಗೆ ಒಪ್ಪದೇ ಇಲ್ಲ. ಅವರು ಈಗ 40% ಸರ್ಕಾರ ಆಯಿತು, ಭ್ರಷ್ಟಾಚಾರ ಅಂತ ಅವ್ರ ಸರ್ಕಾರದ ಮೇಲೆ ಆರೋಪ ಇದ್ರು ಕೂಡ ನರೇಂದ್ರ ಮೋದಿ ಅವರು ಬಂದು ಸರ್ಟಿಫಿಕೇಟ್ ಕೊಟ್ಟು ಹೋದರು. ಇವೆಲ್ಲ ನಮಗೆ ಮಾತ್ರ ಅನ್ವಯ ಆಗ್ತದೆ. ಈಗ ಅವ್ರ ಮುಖಾಂತರ 10 ವರ್ಷ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದು, 5 ವರ್ಷ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರ ಇದ್ದು, ಇನ್ನೂ 1 ತಿಂಗಳು ಕೂಡ ಆಗಿಲ್ಲ, ನಮ್ಮ ಮೇಲೆ ಆರೋಪಗಳು ಪ್ರಾರಂಭ ಮಾಡಿದ್ದಾರೆ. ನಿಮ್ಮನ್ನು ಅರ್ಥ ಆಗುತ್ತೆ, ಜನ ಅರ್ಥ ಮಾಡ್ಕೊಂತಾರೆ. ಮೊನ್ನೆ ಯಾವ ರೀತಿ ಜನ ಅಧಿಕಾರದಿಂದ ಹೊರಗೆ ಹಾಕಿದ್ದಾರೆ, ಅದೇ ಮುಂದೆ ಬರ್ತಕ್ಕಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕೂಡ ಇದೇ ರಿಸಲ್ಟ್ ಬರುತ್ತೆ. ಚರ್ಚೆ ಏನಾಗಿಲ್ಲ ಅಲ್ಲಿ, ಕಾಂಗ್ರೆಸ್ ನಾಯಕರು ಕೂಡ ವಾಪಸ್ ತೆಗಿ ಮಂತ್ರಿಗಳೇ ಹೇಳಿದ್ರು ಪಶು ಸಂಘರ್ಷ. ಈಗ ಸ್ವಾಮೀಜಿಗಳೆಲ್ಲರೂ ಕೂಡ ಒತ್ತಡ ಆಗ್ತಿರುವಂಥದ್ದು, ನಿಷೇಧ ವಾಪಸ್ ತೆಗಿಬಾರದು, ಅದು ಎಲ್ಲರಿಗೆ ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಈಗ ಎಲ್ಲರಿಗೂ ಅಭಿಪ್ರಾಯ ಇದೆ. ಈಗ ಸರ್ಕಾರಕ್ಕೊಂದು ನಿಲುವು ತಗೋಬೇಕು, ಸರ್ಕಾರದಾದಂಥ ಒಂದು ನಿಲುವು ಇರ್ತದೆ. ಯಾವುದೇ ಬಿಲ್ ಬರಬೇಕಂದ್ರೆ ಪ್ರೊಸೀಜರ್ ಇದೆ, ಬಿಲ್ ಬರುತ್ತೆ, ಬಿಲ್ ಪಾಸ್ ಆಫ್ ಫೇಲ್ ಆಗುತ್ತೆ, ಪಾಸ್ ಆದ್ರೆ ಅಧಿಕಾರಕ್ಕೆ ಬರುತ್ತೆ ಅಷ್ಟೇ. ಲೋಕಸಭಾ ಚುನಾವಣೆಯಲ್ಲಿ ಧಾರವಾಡ ಜಿಲ್ಲೆಯ ಮಾಜಿ ಬಿಜೆಪಿ ಸಚಿವರೊಬ್ಬರು ತಮ್ಮ ಪಾರ್ಟಿಗೆ ಬರ್ತಾರೆ, ಯಾರು ಗೊತ್ತಿಲ್ಲ ರೀ ನಮಗೆ. ಬಂದ್ರೆ ಬಹಳ ಒಳ್ಳೇದು, ಸ್ವಾಗತ ಮಾಡ್ತೀವಿ. ನನಗೆ ಮಾಹಿತಿ ಇಲ್ಲ, ಬಂದ್ರೆ ಒಳ್ಳೇದು, ಸ್ವಾಗತ. ಇಲ್ಲ ಗೊತ್ತಿಲ್ಲ ನನಗೆ ಅದ್ರ ಮಾಹಿತಿ. ಟಾರ್ಗೆಟ್ ಏನಿಲ್ಲ, ಎಲ್ಲ ಗೆಲ್ಬೇಕಂತಾನೆ ಟಾರ್ಗೆಟ್ ಇದೀವಿ ಅಂತ. ಇಂಥ ಸ್ಟೇ ಗೆಲ್ಬೇಕಂತೇನಿಲ್ಲ. ಸರ್, ಈಗ ವಿದ್ಯುತ್ ದರ ಏರಿಕೆ ಇದೆ, ವಾಣಿಜ್ಯೋದ್ಯಮ ದೊಡ್ಡ ಬೃಹತ್ ಹೋರಾಟ ಮಾಡಿತ್ತು ರಾಜ್ಯದಂತ, ಸೊ ಇನ್ನೂ ಕೂಡ ಬೇಡಿಕೆ ಮನ್ನಣೆ ಸಿಕ್ಕಿದೆ. ಆಬ್ವಿಯಸ್ಲಿ ರೀ, ಈಗ ಏನಾಗಿದೆ, ಇಟ್ಸ್ ಇಂಡಿಪೆಂಡೆಂಟ್ ಬಾಡಿ ಥರ, ಅದು ನಿಮಗೆ ಗುರುತಿದೆ ಯಾರು ಮಾಡಿದ್ದಾರೆ ಅಂತೇಳಿ. KRCTL ಇಸ್ ಡೆಫಿನೆಟ್ಲಿ ರೆಗ್ಯುಲೇಟರಿ ಅಥಾರಿಟಿ ಏನಿದೆ, ರೆಗ್ಯುಲೇಟರಿ ಅಥಾರಿಟಿ ಇರ್ತದೆ. ಮೇ 10 ತಾರೀಕಿಗೆ ಅದು ಕೊಟ್ಟಿರ್ತಕ್ಕಂಥದ್ದು ಬಿಲ್ಲು ಅನುಷ್ಠಾನಕ್ಕೆ ಈಗ ಬಂದಿದೆ. ಸೊ ಹಂಗಾಗಿ ಡೆಫಿನೆಟ್ಲಿ ಅದೇನಂತಂದ್ರೆ ನಾವು ಮಾಡಿಸೀವಿ ಅಂತಕ್ಕಂಥದ್ದು. ಯಾರು ಮಾಡಿದ್ರೇನು, ಇಟ್ಸ್ ಅ ರೆಗ್ಯುಲೇಟರಿ ಅಥಾರಿಟಿ, ಇಟ್ಸ್ ನಥಿಂಗ್ ಟು ಬ್ಲೇಮ್ ವಿತ್ ಬಿಜೆಪಿ ಅವ್ರ ಕಾಂಗ್ರೆಸ್. ರೆಗ್ಯುಲೇಟರಿ ಅಥಾರಿಟಿ ಮಾಡಿದೆ, ಅವ್ರು ಬಿಜೆಪಿ ಅದನ್ನ ತೊಗೊಂಡು ನಮ್ಮ ಮೇಲೆ ಹಾಕಲಿಕ್ಕೆ ಹೋಗ್ತಾರೆ. ಖಂಡಿತವಾಗ್ಲೂ ಇದ್ರ ಬಗ್ಗೆ ನಾವು ಇಲ್ಲಿ ಚರ್ಚೆನೂ ಮಾಡ್ತೀವಿ. ಸನ್ಮಾನ್ಯ ಮುಖ್ಯಮಂತ್ರಿಯವ್ರಿಗೆ ಒತ್ತಡವನ್ನು ತಂದು ಅದು ಎಷ್ಟು ಕಮ್ಮಿ ಮಾಡಲಿಕ್ಕಾಗುತ್ತೆ ಒಂದು ಪ್ರಾಮಾಣಿಕ ಪ್ರಯತ್ನ ಅಂತೂ ಮಾಡ್ತೀವಿ.